ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಎಸ್ಆರ್ ಟಿವಿ ಭಾಗವತ ಪುರಾಣ ಭಾಗ 75ಕ್ಕೆ ಸ್ವಾಗತ. ಹಿಂದಿನ ಎಪಿಸೋಡ್ನಲ್ಲಿ ಶ್ರೀ ಕೃಷ್ಣಾರ್ಜುನರನ್ನು ವೈಕುಂಠಕ್ಕೆ ಕರೆಸಿಕೊಂಡ ಶ್ರೀ ಮಹಾವಿಷ್ಣುವಿನ ಕಥೆ ತಿಳಿದಾಯಿತು. ಈ ಎಪಿಸೋಡ್ನಲ್ಲಿ ಅವರ ಮರಣಕ್ಕೆ ಕಾರಣನಾದ ಜರಾನನ್ನು ಶ್ರೀಕೃಷ್ಣ ಪರಮಾತ್ಮರು ಏನು ಮಾಡಿದರೆಂದು ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೌರವ ಪಾಂಡವರ ನಡುವೆ ಕುರುಕ್ಷೇತ್ರ ಪ್ರಾಂತ್ಯದಲ್ಲಿ ಭಯಂಕರವಾದ ಮಹಾಯುದ್ಧ ನಡೆಯುತ್ತದೆ. ಎರಡೂ ಕಡೆಯ ಸೈನಿಕರು ಸುಮಾರು ಭಾಗದಷ್ಟು ಮೃತಪಡುತ್ತಾರೆ. ಯಾರು ಮನಸಾರೆ ಶ್ರೀಕೃಷ್ಣನ ಮೇಲೆ ಭಕ್ತಿ ಇಟ್ಟುಕೊಂಡಿದ್ದರೋ ಅವರು ಮಾತ್ರವೇ ಯುದ್ಧದಲ್ಲಿ ಬದುಕುಳಿಯುತ್ತಾರೆ. ಆ ರೀತಿ ಬದುಕುಳಿದವರಲ್ಲಿ ಯದುವಂಶಸ್ಥರು ಸಹ ಇದ್ದರು. ಇವರು ದಿನಗಳು ಕಳೆದಂತೆ ಈ ಭೂಮಿಯ ಮೇಲೆ ಉಳಿದಿರುವಂತಹ ವೀರರು ನಾವೇ ಎಂದು, ಭೂಮಿಯ ಮೇಲೆ ಶಕ್ತಿವಂತರು ಅವರೇ ಎಂದು ಅಹಂಕಾರ ಬೆಳೆಸಿಕೊಂಡಿದ್ದರು. ಹಾಡು ಹಗಲೇ ಕುಡಿದು ತೂರಾಡುವುದು, ದೊಡ್ಡವರು ಚಿಕ್ಕವರೆಂಬ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಅವಮಾನಿಸುವುದು, ಎಲ್ಲರೊಂದಿಗೂ ಬೇಕಂತಲೇ ಗಲಾಟೆ ಮಾಡುತ್ತಾ ದಿನಗಳು ಕಳೆಯುತ್ತಿದ್ದರು. ಇದು ಇದೇ ರೀತಿ ಮುಂದುವರಿದರೆ ಯದುವಂಶವು ಭೂಮಿಯ ಮೇಲೆ ಅಧರ್ಮದ ರಾಜ್ಯಭಾರವನ್ನು ಸ್ಥಾಪಿಸುತ್ತದೆ. ಅಂತಹ ಅಧರ್ಮದ ಭಾರವನ್ನು ಕಡಿಮೆಯಾಗಿಸುವುದಕ್ಕಾಗಿಯೇ ಜನಿಸಿದವರು ಶ್ರೀಕೃಷ್ಣ ಪರಮಾತ್ಮರು. ಈಗ ಅವರ ವಂಶದಲ್ಲಿಯೇ ಇಂತಹ ಅಧರ್ಮದ ರಾಜರು ಹೆಚ್ಚಾಗುತ್ತಿರುವುದನ್ನು ಶ್ರೀಕೃಷ್ಣನಿಂದ ಸಹಿಸಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಯದುಕುಲದ ಗರ್ವವನ್ನು ಕಡಿಮೆಯಾಗಿಸಬೇಕೆಂದು ತೀರ್ಮಾನಿಸಿಕೊಂಡರು. ಇನ್ನು ಕುರುಕ್ಷೇತ್ರದ ನಂತರ ಮತ್ತೊಂದು ವಿನಾಶಕ್ಕೆ ನಿಶ್ಶಬ್ದವಾಗಿ ಸಿದ್ಧತೆ ನಡೆಯಿತು. ಒಂದು ದಿನ ವಿಶ್ವಾಮಿತ್ರ ಮಹರ್ಷಿ, ಕಣ್ವ ಮಹರ್ಷಿ, ಅಸಿತ ಮಹರ್ಷಿ, ದೂರ್ವಾಸ, ಭೃಗು, ಅಂಗೀರಸ, ಕಶ್ಯಪ, ವಾಮದೇವ, ಆತ್ರಿ, ವಶಿಷ್ಠ, ನಾರದ ಮುನಿಗಳು ಎಲ್ಲರೂ ಸೇರಿಕೊಂಡು ದ್ವಾರಕೆಗೆ ಬಂದರು. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮರನ್ನು ಭೇಟಿಯಾದರು. ಅವರೊಂದಿಗೆ ಅನೇಕ ವಿಷಯಗಳನ್ನು ಚರ್ಚಿಸಿ ಅಲ್ಲಿಂದ ಪಿಂಡಾರಕ ಎಂಬ ತೀರ್ಥಕ್ಕೆ ಹೊರಟರು. ಇವರು ಅಲ್ಲಿ ಹೋಗುವ ಸಮಯಕ್ಕೆ ಆ ಪ್ರದೇಶದಲ್ಲಿ ಅದಾಗಲೇ ಶ್ರೀಕೃಷ್ಣ ಪರಮಾತ್ಮರ ಪುತ್ರರು, ಯದುಕುಲ ವೀರರು ಎಲ್ಲರೂ ಪ್ರವಾಸಕ್ಕೆ ಬಂದಿದ್ದರು. ಅಡೆ ತಡೆ ಇಲ್ಲದಂತೆ ಎಲ್ಲರೂ ಅಲ್ಲಿ ಚಲ್ಲಾಟವಾಡುತ್ತಿದ್ದರು. ಅವರೆಲ್ಲರೂ ದೂರದಲ್ಲಿ ಬರುತ್ತಿರುವಂತಹ ಈ ಮುನಿಗಳನ್ನು ನೋಡಿ, ಅವರ ವೇಷಭೂಷಣವನ್ನು ನೋಡಿ ನಗುತ್ತಾ ಹೇಗಾದರೂ ಅವರನ್ನು ರೇಗಿಸಬೇಕೆಂದು ತೀರ್ಮಾನಿಸಿಕೊಂಡರು. ಎಲ್ಲರೂ ಶ್ರೀಕೃಷ್ಣನ ಪುತ್ರನಾದ ಸಾಂಬನಿಗೆ ಒಬ್ಬ ಗರ್ಭಿಣಿ ಮಹಿಳೆಯ ವೇಷ ಧರಿಸಿ ಅವನನ್ನು ಮುನಿಗಳ ಬಳಿ ಕರೆದೋಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಮುನಿಗಳೇ, ಈ ಮಹಿಳೆ ತುಂಬು ಗರ್ಭಿಣಿ, ಈಕೆಗೆ ಗಂಡು ಮಗು ಜನಿಸುತ್ತಾನಾ ಅಥವಾ ಹೆಣ್ಣು ಮಗು ಜನಿಸುತ್ತದಾ ಎಂದು ಕೇಳಿದರು. ಅಂತಹ ಮಹಾಮುನಿಗಳನ್ನೇ ಹೀಯಾಳಿಸುವಷ್ಟು ಮತ್ತಿನಲ್ಲಿದ್ದರು ಅವರೆಲ್ಲರೂ. ಅವರ ಮುಂದಿರುವುದು ಒಬ್ಬ ಪುರುಷನೆಂದು ಶ್ರೀಕೃಷ್ಣನ ಮಗ ಸಾಂಬನೆಂಬುದು ಆ ಮುನಿಗಳಿಗೆ ಮುಂಚೆಯೇ ಗೊತ್ತಿತ್ತು. ನಮ್ಮಂತಹ ಮಹಾಮುನಿಗಳನ್ನೇ ಮದ ಹತ್ತಿ ಅವಮಾನಿಸುತ್ತೀರಾ ಎಂದು ವಿಪರೀತವಾದ ಕೋಪದಿಂದ ನಮ್ಮೊಂದಿಗೆ ಹಾಸ್ಯವಾಡುತ್ತೀರಾ? ತಪ್ಪದೆ ಯದುವಂಶವನ್ನು ನಾಶಗೊಳಿಸುವ ಒಣಕೆಯೊಂದು ಈ ಮಹಿಳೆಯ ವೇಷಧಾರಿಗೆ ಜನಿಸುತ್ತದೆ ಎಂದು ಶಪಿಸಿದರು ಮಹಾಮುನಿಗಳು. ಆ ಮುನಿಗಳ ಶಾಪ ಕೇಳಿದ ನಂತರ ಅವರ ಮತ್ತು ತಾನಾಗಿ ಇಳಿದು ಹೋಯಿತು. ಆಗ ಗಡಗಡನೆ ನಡುಗುತ್ತಾ ಸಾಂಬನಿಗೆ ಉಟ್ಟಿರುವಂತಹ ಸೀರೆಯನ್ನು ದರದರನೆ ಬಿಚ್ಚಿಬಿಟ್ಟರು. ಆದರೆ ಆಶ್ಚರ್ಯಕರವಾಗಿ ಆ ಸೀರೆಯ ಒಳಗಿನಿಂದ ಒಂದು ಒಣಕೆ ಕೆಳಗೆ ಜಾರಿ ಬಿತ್ತು. ಆ ರೀತಿ ಯಾದವ ಕುಲದಲ್ಲಿ ಒಂದು ಒಣಕೆ ಜನಿಸಿತು. ಅದನ್ನು ನೋಡಿ ಎಲ್ಲರೂ ಭಯಭೀತರಾಗಿ ಆ ಕೂಡಲೇ ಒಣಕೆಯನ್ನು ಎತ್ತಿಕೊಂಡು ಉಗ್ರಸೇನ ಮಹಾರಾಜರ ಸಭೆಗೆ ಬಂದು ನಡೆದಿರುವಂತಹ ವಿಷಯವನ್ನೆಲ್ಲ ವಿವರಿಸಿದರು. ಆಗ ಅಲ್ಲೇ ಸಭೆಯಲ್ಲಿ ಕುಳಿತಿರುವ ಶ್ರೀಕೃಷ್ಣ ಪರಮಾತ್ಮರು, ಆಹಾ ವಿಧಿ, ಅಂತಹ ಮಹಾಮುನಿಗಳನ್ನು ಹಾಸ್ಯಗೊಳಿಸುವ ಆಲೋಚನೆ ಯಾವ ರೀತಿ ಬಂತು ನಿಮಗೆ? ಬ್ರಾಹ್ಮಣರ ಶಾಪ ಬ್ರಹ್ಮಾದಿ ದೇವತೆಗಳ ಶಾಪ ಒಂದೇ, ಅದಕ್ಕೆ ತಿರುಗಿಲ್ಲ. ನೀವು ಈ ಕೂಡಲೇ ಈ ಒಣಕೆಯನ್ನು ಸಮುದ್ರ ತೀರಕ್ಕೆ ತೆಗೆದುಕೊಂಡು ಹೋಗಿ. ಅಲ್ಲಿ ದಡದಲ್ಲಿ ಮಹಾಪಾಷಾಣವಿದೆ, ಅದರೊಂದಿಗೆ ಬೆರೆಸಿ ಇದನ್ನು ತೀಡುತ್ತಾ ಚೂರ್ಣಗೊಳಿಸಿ ಅದನ್ನು ಸಮುದ್ರದಲ್ಲಿ ಬೆರೆಸಿಬಿಡಿ ಎಂದು ಹೇಳಿದರು. ಆ ಯುವಕರು ಆ ಕೂಡಲೇ ಶ್ರೀಕೃಷ್ಣ ಪರಮಾತ್ಮರು ಹೇಳಿದಂತೆ ಸಮುದ್ರ ತೀರಕ್ಕೆ ಹೋಗಿ ಆ ಒಣಗೆಯನ್ನು ಮಹಾಪಾಷಾಣದೊಂದಿಗೆ ಬೆರೆಸಿ ತೀಡಿ ತೀಡಿ ಸಮುದ್ರದೊಳಗೆ ಬೆರೆಸಿದರು. ಆದರೆ ಕೊನೆಯಲ್ಲಿ ಒಂದು ಸಣ್ಣ ಚೂರು ಮಾತ್ರ ಹಾಗೆಯೇ ಉಳಿದುಕೊಂಡಿತು. ಎಷ್ಟೇ ಪ್ರಯತ್ನಿಸಿದರೂ ಅದನ್ನು ತೀಡಲು ಸಾಧ್ಯವಾಗಲಿಲ್ಲ. ಇಷ್ಟು ಸಣ್ಣ ಚೂರಿನಲ್ಲಿ ಏನಾಗುತ್ತದೆ ಎಂದು ಅದನ್ನು ಹಾಗೆಯೇ ಸಮುದ್ರದೊಳಗೆ ಎಸೆದು ಬಿಟ್ಟರು. ಆ ಚೂರನ್ನು ಮೀನೊಂದು ನುಂಗಿತು. ಕೆಲ ದಿನಗಳ ನಂತರ ಆ ಮೀನನ್ನು ಒಬ್ಬ ಬೇಟೆಗಾರ ಬೇಟೆಯಾಡಿದ. ಅದರೊಳಗಿರುವ ಆ ಒಣಕೆಯ ಚೂರು ಅವನಿಗೆ ಸಿಕ್ಕಿತು. ಆ ಚೂರು ಬಹಳ ಚೂಪಾಗಿರುವುದನ್ನು ಗಮನಿಸಿ
ಅದರಿಂದ ಸುಲಭವಾಗಿ ಬೇಟೆಯಾಡಬಹುದೆಂಬ ಉದ್ದೇಶದಿಂದ ಒಂದು ಕೋಲಿನ ತುದಿಗೆ ಆ ಚೂರನ್ನು ಕಟ್ಟಿ ಈಟಿಯಂತೆ ತಯಾರಿಸಿಕೊಂಡ ಬೇಟೆಗಾರ. ಇನ್ನು ಇತ್ತ ಒಣಕೆಯನ್ನು ತೀಡಿ ಬಂದಿದ್ದ ಚೂರ್ಣವು ಸಮುದ್ರದ ಅಲೆಗಳಲ್ಲಿ ಸೇರಿಕೊಂಡು ದಡಕ್ಕೆ ಮತ್ತೆ ಬಂದು ಸೇರಿತು. ಕೆಲ ದಿನಗಳ ನಂತರ ದ್ವಾರಕೆಯಲ್ಲಿ ಅನೇಕ ರೀತಿಯಾದ ಪ್ರಮಾದಗಳು ಅಪಶಕುನಗಳು ಶುರುವಾಯಿತು. ಅವುಗಳನ್ನು ನೋಡಿ ಇದೇ ನಮ್ಮ ಅಂತ್ಯ ಎಂದು ಹೆದರಿ ಹೋದರು ದ್ವಾರಕಾವಾಸಿಗಳು. ಆಗ ಶ್ರೀಕೃಷ್ಣ ಪರಮಾತ್ಮರು, ದ್ವಾರಕೆಯಲ್ಲಿರುವ ಯಾದವ ವಂಶಸ್ಥರ ಮೇಲೆ ಮಹಾಮುನಿಗಳ ಶಾಪವಿದೆ, ಅದು ಫಲಿಸುವ ಸಮಯ ಹತ್ತಿರವಾಗಿದೆ, ಆದ್ದರಿಂದಲೇ ಇಂತಹ ಅಪಶಕುನಗಳು ನಡೆಯುತ್ತಿದೆ, ಇನ್ನು ಒಂದು ಕ್ಷಣವೂ ನಾವಿಲ್ಲಿ ಇರುವಂತಿಲ್ಲ, ಈ ಕೂಡಲೇ ಮಕ್ಕಳು ಹಿರಿಯರು ವೃದ್ಧರು ಸ್ತ್ರೀಗಳು ಎಲ್ಲರೂ ಸೇರಿ ಶಂಕುದ್ವಾರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪೂಜೆಗಳನ್ನು ಮಾಡಬೇಕು, ಅನಂತರ ಅಲ್ಲಿಂದ ಪ್ರವಾಸ ಕ್ಷೇತ್ರಕ್ಕೆ ಹೋಗಬೇಕು. ಅಲ್ಲಿ ಸರಸ್ವತಿ ನದಿಯು ಪಶ್ಚಿಮ ದಿಕ್ಕಿನಲ್ಲಿ ಪ್ರವಹಿಸುತ್ತಾ ಹೋಗಿ ಸಮುದ್ರದೊಳಗೆ ಸೇರಿಕೊಳ್ಳುತ್ತದೆ, ಅಲ್ಲಿ ಪೂಜೆಗಳನ್ನು ನಡೆಸಬೇಕು, ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡಬೇಕು, ಈ ರೀತಿ ಮಾಡಿದರೆ ಮುನಿಗಳು ಕೊಟ್ಟ ಶಾಪ ಸ್ವಲ್ಪವಾದರೂ ಕಡಿಮೆಯಾಗುತ್ತದೆ ಎಂದು ಹೇಳಿದರು. ಅವರ ಆದೇಶಾನುಸಾರ ಎಲ್ಲರೂ ಪ್ರವಾಸ ತೀರ್ಥಕ್ಕೆ ಪ್ರಯಾಣ ಬೆಳೆಸಿದರು. ಆದರೆ ಅಲ್ಲಿ ಪೂಜೆಗಳು ದಾನಗಳು ಮಾಡುವುದನ್ನು ಬಿಟ್ಟು ಚೆನ್ನಾಗಿ ಕುಡಿದು ತೂರಾಡುತ್ತಾ ಹೊಡೆದಾಡುತ್ತಾ ಬೈಯುತ್ತಾ ಅಟ್ಟಹಾಸ ಮಾಡಿದರು. ಕೊನೆಗೆ ಅದು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿತು. ಅವರವರ ಅಸ್ತ್ರಗಳನ್ನು ತೆಗೆದುಕೊಂಡು ಒಬ್ಬರನ್ನೊಬ್ಬರು ಕೊಲ್ಲಲು ಮುಂದಾದರು. ಕೊನೆಗೆ ಅವರ ಕೈಲಿರುವ ಆಯುಧಗಳು ಮುರಿದು ಹೋದಾಗ ಒಣಕೆಯ ಚೂರ್ಣದಿಂದ ಬೆಳೆದಿರುವಂತಹ ಹುಲ್ಲನ್ನು ಕಿತ್ತು ಅವುಗಳಿಂದ ಒಬ್ಬರನ್ನೊಬ್ಬರು ಭಯಂಕರವಾಗಿ ಹೊಡೆದುಕೊಂಡರು. ಆಶ್ಚರ್ಯಕರವಾಗಿ ಆ ಹುಲ್ಲು ಆಯುಧಗಳಿಗಿಂತಲೂ ಹೆಚ್ಚಿನ ಶಕ್ತಿಶಾಲಿಯಾಗಿ ಕೆಲಸ ಮಾಡಿತು. ಅದು ಯಾರಿಗೆ ತಾಕಿದರೆ ಅವರ ಪ್ರಾಣ ಕಳೆದು ಹೋಗುತ್ತಿತ್ತು. ಪ್ರದ್ಯುಮ್ನ ಸಾಂಬನೊಂದಿಗೆ, ಅಕ್ರೂರ ಭೋಜನೊಂದಿಗೆ, ಅನಿರುದ್ಧ ಸಾತ್ಯಕಿಯೊಂದಿಗೆ, ಸುಭದ್ರನು ಸಂಗ್ರಾಮಜಿತ್ತನೊಂದಿಗೆ, ಗದ ಅನುಗದನೊಂದಿಗೆ, ಹೀಗೆ ಅಣ್ಣ ತಮ್ಮಂದಿರು, ಚಿಕ್ಕಪ್ಪ ದೊಡ್ಡಪ್ಪ ಮಾವ ಎಂಬ ಭೇದ ಭಾವವಿಲ್ಲದೆ ಒಬ್ಬರು ಮತ್ತೊಬ್ಬರೊಂದಿಗೆ ಭಯಂಕರವಾಗಿ ಹೋರಾಡಿದರು. ಕುಡಿದ ಅಮಲಿನಲ್ಲಿ ಎದುರಿಗಿರುವ ವ್ಯಕ್ತಿ ಯಾರೆಂದು ಸಹ ಅವರಿಗೆ ಕಾಣಿಸಲಿಲ್ಲ. ಅದರಿಂದ ಎಲ್ಲರೂ ಹೊಡೆದಾಡಿಕೊಂಡು ಅಲ್ಲೇ ಪ್ರಾಣ ಬಿಟ್ಟರು. ಆ ಹುಲ್ಲಿನಿಂದ ಹೊಡೆದಾಡಬೇಡಿ, ಅದು ನಿಮ್ಮ ಪ್ರಾಣ ತೆಗೆಯುವುದಕ್ಕಾಗಿಯೇ ಹುಟ್ಟಿರುವುದೆಂದು ಅವರನ್ನು ತಡೆಯಲು ಶ್ರೀಕೃಷ್ಣ ಪರಮಾತ್ಮರು ಎಷ್ಟೋ ಪ್ರಯತ್ನಿಸಿದರು. ಆದರೆ ಆ ಸಮಯದಲ್ಲಿ ಅವರ ಕಣ್ಣಿಗೆ ಶ್ರೀಕೃಷ್ಣ ಪರಮಾತ್ಮರೂ ಸಹ ಶತ್ರುವಿನಂತೆಯೇ ಕಾಣಿಸುತ್ತಿದ್ದರು. ಹಾಗಾಗಿ ಅದೇ ಹುಲ್ಲನ್ನು ತೆಗೆದುಕೊಂಡು ಶ್ರೀಕೃಷ್ಣನನ್ನೇ ಕೊಲ್ಲಲು ಮುಂದಾದರು. ಆದರೆ ಶ್ರೀಕೃಷ್ಣ ಬಲರಾಮರು ಅದೇ ಹುಲ್ಲನ್ನು ಕಿತ್ತುಕೊಂಡು ಅವರ ವಿರುದ್ಧ ಬರುತ್ತಿರುವವರನ್ನೆಲ್ಲ ಕೊಂದು ಹಾಕಿದರು. ಈ ರೀತಿ ಯದುಕುಲದ ವಿನಾಶದೊಂದಿಗೆ ಭೂಮಿಯ ಮೇಲಿನ ಭಾರ ಸಂಪೂರ್ಣವಾಗಿ ಕಡಿಮೆಯಾಯಿತೆಂದು ಭೂದೇವಿಗೆ ಕೊಟ್ಟ ಮಾತು ನೆರವೇರಿತೆಂದು ಶ್ರೀಕೃಷ್ಣ ಪರಮಾತ್ಮರು ಬಲರಾಮರೊಂದಿಗೆ ಹೇಳಿದರು. ಈ ಕೃತ್ಯದಿಂದ ವಿಷಾದಕ್ಕೆ ತುತ್ತಾದ ಬಲರಾಮರು ಸಮುದ್ರದ ದಡದಲ್ಲಿರುವ ಒಂದು ಮರದ ಕೆಳಗೆ ಕುಳಿತುಕೊಂಡು ಯೋಗ ದೀಕ್ಷೆಯ ಮುಖಾಂತರ ಅವರ ಆತ್ಮವನ್ನು ಶರೀರದಿಂದ ಹೊರತೆಗೆದು ಪರಮಾತ್ಮನೊಳಗೆ ಐಕ್ಯವಾಗಿಸಿದರು. ಇದರೊಂದಿಗೆ ಬಲರಾಮನ ಅವತಾರ ಪೂರ್ಣಗೊಂಡಿತು. ಅವರ ಅಣ್ಣನ ಪರಿಸ್ಥಿತಿಯನ್ನು ನೋಡಿದ ಶ್ರೀಕೃಷ್ಣನೂ ಸಹ ಕಾಡಿಗೆ ಹೋಗಿ ಒಂದು ಆಲದ ಮರದ ಕೆಳಗೆ ಕುಳಿತುಕೊಂಡರು. ಆ ಸಮಯದಲ್ಲಿ ಅವರ ಶರೀರವು ತಿಳಿ ನೀಲಿ ಬಣ್ಣದಲ್ಲಿ ಹುಣ್ಣಿಮೆಯಂತೆ ಹೊಳೆಯುತ್ತಿತ್ತು. ಅವರ ವಕ್ಷಸ್ಥಳದ ಮೇಲೆ ಶ್ರೀವತ್ಸವೆಂಬ ಮಚ್ಚೆ ಕಪ್ಪನೆ ಹೊಳೆಯುತ್ತಿತ್ತು. ಅವರು ಧರಿಸಿರುವ ಹರಿಶಿನ ಬಣ್ಣದ ಪೀತಾಂಬರಿ ವಸ್ತ್ರ ತಳತಳನೆ ಹೊಳೆಯುತ್ತಿತ್ತು. ಅವರ ಕಣ್ಣುಗಳು ಕಮಲದ ಹೂಗಳಂತಿತ್ತು. ಅವರ ಮುಖದ ಮೇಲಿನ ಮುಂಗುರುಳು ಸುಂದರವಾಗಿ ಅಲುಗಾಡುತ್ತಿತ್ತು. ತುಟಿಗಳ ಮೇಲೆ ಅದ್ಭುತವಾದ ಮಂದಹಾಸ. ಕಿವಿಯೊಳಗಿನ ಓಲೆಗಳು ಸುಂದರವಾಗಿ ಅಲ್ಲಾಡುತ್ತಿತ್ತು. ಕೊರಳಿನಲ್ಲಿರುವ ಕೌಸ್ತುಭ ಹಾರವು ಜಗಜಗಿಸುತ್ತಿತ್ತು. ಶಂಕು ಚಕ್ರ ಹಾಗೂ ಗದೆ ಅದೃಶ್ಯ ರೂಪದಲ್ಲಿ ಮಾನವನಂತೆ ಬದಲಾಗಿ ಅವರಿಗೆ ಸೇವೆಗಳನ್ನು ಮಾಡುತ್ತಿದ್ದವು. ಆ ರೀತಿ ಅದ್ವಿತೀಯವಾಗಿದ್ದ ಆ ಪ್ರಭು ನೆಲದ ಮೇಲೆ ಮಲಗಿ ಅವರ ಬಲಗಾಲನ್ನು ಎಡಗಾಲಿನ ಮೇಲೆ ಹಾಕಿಕೊಂಡಿದ್ದರು. ಅದೇ ಸಮಯದಲ್ಲಿ ಜರ ಎಂಬ ಬೇಟೆಗಾರ ಅಲ್ಲಿಗೆ ಸಮೀಪದಲ್ಲಿ ಬಂದು ಜಿಂಕೆಯಂತೆ ಕಾಣಿಸುತ್ತಿದ್ದ ಶ್ರೀಕೃಷ್ಣ ಪರಮಾತ್ಮರ ಕಾಲಿಗೆ ಗುರಿಯಿಟ್ಟು ಬಾಣವನ್ನು ಪ್ರಯೋಗಿಸಿದ. ಅದರ ನಂತರ ಅವನ ಬೇಟೆಯನ್ನು ತೆಗೆದುಕೊಳ್ಳಲು ಹೊರಟ. ಆದರೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮರನ್ನು ನೋಡಿ ಹಠಾತ್ತನೆ ನೆಲದ ಮೇಲೆ ಕುಸಿದು ಬಿದ್ದು ಅವರ ಪಾದಗಳನ್ನು ಹಿಡಿದುಕೊಂಡು ಗೊಳೋ ಎಂದು ಕಣ್ಣೀರಾಕಿದ. ಅಯ್ಯೋ, ನಾನೆಂತಹ ಪಾಪಿ! ನಿಮ್ಮ ಹೆಸರು ಜಪಿಸಿದರೇನೆ ಪಾಪಗಳು ದೂರಾಗುತ್ತವೆ, ನಿಮ್ಮ ದರ್ಶನ ಪಡೆದರೇನೆ ಮನುಷ್ಯನ ಅಜ್ಞಾನ ಅಂಧಕಾರಗಳು ತೊಲಗಿ ಹೋಗುತ್ತವೆ, ಅಂತಹ ನಿಮ್ಮ ಮೇಲೆ ಬಾಣವನ್ನು ಪ್ರಯೋಗಿಸಿದ ಪಾಪಿ ನಾನು.
ನೀವು ವೈಕುಂಠದಲ್ಲಿರುವ ಪ್ರಭುಗಳು, ನಾನು ಪ್ರಾಣಿಗಳ ಪ್ರಾಣ ತೆಗೆಯುವಂತಹ ನೀಚ, ನನ್ನನ್ನು ಕೊಂದು ಬಿಡಿ, ದಯವಿಟ್ಟು ನನ್ನನ್ನು ಶಿಕ್ಷಿಸಿ ಪ್ರಭು ಎಂದು ಗೋಳಾಡಿದ ಜರ. ಆಗ ಶ್ರೀಕೃಷ್ಣ ಪರಮಾತ್ಮರು, ಜರ ಹೆದರದಿರು, ಮೇಲೇಳು, ನಾನು ಏನನ್ನು ಬಯಸುತ್ತಿರುವೆನೋ ನೀನು ಅದನ್ನೇ ಮಾಡಿರುವೆ, ಒಳ್ಳೆಯ ಕೆಲಸ ಮಾಡುವವರು ನೆಲೆಸುವಂತಹ ಸ್ವರ್ಗದಲ್ಲೇ ನೀನು ನೆಲೆಸುತ್ತೀಯ, ಇದು ನನ್ನ ಆಜ್ಞೆ ಎಂದರು. ಅದರ ನಂತರ ಜರ ಮೇಲೆದ್ದು ಶ್ರೀಕೃಷ್ಣ ಪರಮಾತ್ಮರಿಗೆ ನಮಸ್ಕರಿಸಿದ. ಅಷ್ಟರಲ್ಲಿ ಸ್ವರ್ಗದಿಂದ ದಿವ್ಯ ವಿಮಾನವೊಂದು ಆ ಸ್ಥಳಕ್ಕೆ ಧಾವಿಸಿತು. ಅದರೊಳಗೆ ಹತ್ತಿ ಜರ ಸ್ವರ್ಗಲೋಕಕ್ಕೆ ಹೊರಟು ಹೋದ. ಅದರ ನಂತರ ಶ್ರೀಕೃಷ್ಣನನ್ನು ಹುಡುಕುತ್ತಾ ಅವರ ಸಾರಥಿ ದಾರುಕ ಅಲ್ಲಿ ಬಂದು ಶ್ರೀಕೃಷ್ಣನ ಪರಿಸ್ಥಿತಿ ನೋಡಿ ಗೋಳಾಡಿದ. ಆಗ ಶ್ರೀಕೃಷ್ಣ ಪರಮಾತ್ಮರು ಅವನೊಂದಿಗೆ, ದಾರುಕ, ದ್ವಾರಕ ಸಮುದ್ರದೊಳಗೆ ಮುಳುಗಿ ಹೋಗಲಿದೆ, ಈ ವಿಷಯ ಹಸ್ತಿನಾಪುರದಲ್ಲಿರುವ ಅರ್ಜುನನಿಗೆ ತಿಳಿಸು, ಅವನು ದ್ವಾರಕೆಯಲ್ಲಿ ಉಳಿದಿರುವವರನ್ನು ಇಂದ್ರಪ್ರಸ್ಥಕ್ಕೆ ಕರೆದೋಗುತ್ತಾನೆ, ಆದರೆ ಅದಕ್ಕೂ ಮುಂಚೆ ನೀನು ದ್ವಾರಕೆಗೆ ಹೋಗಿ ಯದುಕುಲ ನಶಿಸಿದೆ ಎಂದು, ಶ್ರೀಕೃಷ್ಣ ಬಲರಾಮರು ಈ ಲೋಕವನ್ನು ತೊರೆದು ಅವರ ಲೋಕಕ್ಕೆ ಹೊರಟು ಹೋದರೆಂದು ತಿಳಿಸು, ಅರ್ಜುನನಿಗಾಗಿ ಎದುರು ನೋಡುವಂತೆ ಹೇಳು, ಅದರ ನಂತರ ಹಸ್ತಿನಾಪುರಕ್ಕೆ ಹೋಗು ಎಂದು ದಾರುಕನನ್ನು ಕಳಿಸಿದರು ಶ್ರೀಕೃಷ್ಣ. ಅದರ ನಂತರ ಶ್ರೀ ಕೃಷ್ಣಾವತಾರ ಪೂರ್ಣಗೊಳ್ಳುವುದನ್ನು ನೋಡಲು ಬ್ರಹ್ಮ, ರುದ್ರಾದಿ ದೇವತೆಗಳು, ಮುನಿಗಳು, ಪ್ರಜಾಪತಿಗಳು, ಸಿದ್ಧರು, ಗಂಧರ್ವರು ಮುಂತಾದವರೆಲ್ಲರೂ ಆಗಸದಲ್ಲಿ ನಿಂತು ನೋಡುತ್ತಾ ಶ್ರೀಕೃಷ್ಣ ಪರಮಾತ್ಮರ ಮೇಲೆ ಹೂಮಳೆ ಸುರಿಸಿದರು. ಆಗ ಶ್ರೀಕೃಷ್ಣ ಪರಮಾತ್ಮರು ಅವರ ಮಾನವನ ಶರೀರವನ್ನು ತೊರೆದು ವೈಕುಂಠಕ್ಕೆ ಹೊರಟು ಹೋದರು. ಆ ರೀತಿ ಅವರ ಸಾವಿಗೆ ಕಾರಣನಾದ ಜರಾನಿಗೆ ಸ್ವರ್ಗವನ್ನು ಪ್ರಾಪ್ತಿಸಿದರು ಶ್ರೀಕೃಷ್ಣ. ಇನ್ನು ಮನುಷ್ಯನಿಗೆ ಪ್ರಕೃತಿಯಲ್ಲಿರುವ 24 ಗುರುಗಳು ಯಾರೆಂದು ಶ್ರೀಕೃಷ್ಣ ಹೇಳಿರುವ ಕಥೆಯನ್ನು ಭಾಗವತ ಪುರಾಣ ಭಾಗ 76 ನೋಡೋಣ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.